ಮೈಸೂರಿನಿಂದ ಮಂಡ್ಯ ರಮೇಶ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಡ್ಯ ರಮೇಶ್ ಅವರೇ, ನಮಸ್ಕಾರ. ಇಡೀ ತಲೆಮಾರನ್ನ ಸುಮಾರು ಅರ್ಧ ಶತಮಾನದಷ್ಟು ಕಾಲ ತಮ್ಮ ನಾಟಕಗಳ ಮುಖಾಂತರ, ತಮ್ಮ ಅತ್ಯಂತ ಪ್ರಭಾವಶಾಲಿ ನಾಟಕಗಳ ಮುಖಾಂತರ ಪ್ರಭಾವಿಸಿದವರು ಕಾರ್ನಾಡವರು. ತಾವು ಅವರ ಅನೇಕ ನಾಟಕಗಳನ್ನ ಆಡಿದ್ದೀರಿ, ಮಾಡಿದ್ದೀರಿ, ಕಾರ್ನಾಡರನ್ನ ತಾವು ಜೀವಿಸಿದ್ದೀರಿ ಅಂತಲೇ ಹೇಳಬಹುದು. ಹಾಗಿತ್ತು ತಮ್ಮ ಅನುಭವ, ಈ ಕ್ಷಣದಲ್ಲಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ತುಂಬಾ ಒಳ್ಳೆ ಮಾತು ನೀನೇ ಹೇಳ್ಬಿಟ್ಟೆ ಗೆಳತಿ, ಅದು ಜೀವಿಸಿದ್ದೀರಿ ಅಂತ. ಅದು ಅಕ್ಷರಶಃ ಸತ್ಯ ನಿಮ್ಮ ಮಾತು. ಯಾಕೆ ಅಂತಂದರೆ, ನಮಗೆ ಸ್ಕೂಲು ಕಾಲೇಜಿನಲ್ಲಿ ಆಡಬಹುದಾದ ಒಂದು ಹಗುರವಾದ ಕಾಮಿಡಿಯ ನಾಟಕಗಳನ್ನ ಮಾಡಿ ಮಾತ್ರ ಗೊತ್ತಿತ್ತು. ನಾನು ನಿನಾಸಂಗೆ ಹೋದಾಗ ಮೊದಲ ಬಾರಿ ಗಿರೀಶ್ ಕಾರ್ನಾಡರನ್ನು ನೋಡಿದೆ. ಅಲ್ಲಿ ನನ್ನ ಮೂರು ಕಾಸಿನ ಸಂಗೀತ ನಾಟಕದಲ್ಲಿ ಒಂದು ಟೈಗರ್ ಬ್ರೌನ್ ಅಂತ ಪಾತ್ರ ಮಾಡಿದ್ದೆ. ಅದನ್ನು ನೋಡೋಕ್ಕೆ ಅಂತ, ನಾಟಕವನ್ನು ನೋಡೋಕ್ಕೆ ಅಂತ ಅವರು, ಲಂಕೇಶರು, ಅನಂತಮೂರ್ತಿ ಎಲ್ಲ ಬಂದಿದ್ದರು. ನಮ್ಮ ಜಾಯಮಾನದ ಒಂದು ದೊಡ್ಡ ಸೌಭಾಗ್ಯ ಅದು, ತೇಜಸ್ವಿ ನಮ್ಮ ನಾಟಕ ನೋಡೋದು, ಲಂಕೇಶ್ ನಮ್ಮ ನಾಟಕ ನೋಡೋದು ಅಂತೆಲ್ಲ. ಕಾರ್ನಾಡರು ಇವರೆಲ್ಲರ ಮಧ್ಯೆ ಬಹಳ ಮೌನವಾಗಿ, ಬಹಳ ಬಿಗುವಿನಿಂದ, ತಮ್ಮಷ್ಟಕ್ಕೆ ತಾವು ಅತ್ಯಂತ ಗಂಭೀರವಾದನರಾಗಿ ಕಾಣಿಸ್ತಾ ಇದ್ರು. ನನಗೆ ಯಾಕೆ ಅಯ್ಯ ಹಿಂಗೆ ಇದ್ದಾನೆ, ಏನು ವಿಶೇಷವಾಗಿ ಮಾತಾಡಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು. ನಾನು ಶುದ್ಧ ಅಪ್ಪಟ ಮಂಡ್ಯದ ಹಳ್ಳಿಯವನಾಗೆ ಇದ್ದೆ. ಆದರೆ ಆ ದಿನಗಳಿಂದ ಈ ತುತ್ತ ತುದಿಗೆ ಅವ್ರನ್ನ ಗಮನಿಸ್ತಾ ಬಂದಾಗ ಅನಿಸಿದ್ದು, ನನಗೆ ಇದು ಕನ್ನಡ ಜಾಯಮಾನಕ್ಕೆ ಬಹಳ ಅಪರೂಪವಾದಂಥ ನಿರ್ಭೀಡೆಯ ಮತ್ತು ನಿರ್ಭೀತ ವ್ಯಕ್ತಿತ್ವ ಇರುವಂಥ, ಖಡಕ್ಕಾಗಿ ಬದುಕಿದಂಥ, ತನಗೆ ಅನಿಸಿದ ಎಲ್ಲ ಭಾವಗಳನ್ನು ಜನರೆದುರಿಗೆ ನೇರವಾಗಿ ಇಡುತ್ತಾ ವೈಯಕ್ತಿಕ ಬದುಕಿನಲ್ಲಿ ಅತ್ಯಂತ ವರ್ಣರಂಜಿತವಾಗಿ ಬದುಕಿದಂಥ ಒಂದು ಅಪರೂಪದಂಥ ಮನುಷ್ಯ ಅಂತ. ಆತ ಒಬ್ಬನ ನಟ ಅಂತಾರೆ ಕೆಲವರು. ಏನ್ರಿ ಸಲ್ಮಾನ್ ಖಾನ್ ಜೊತೆ ಮಾಡ್ತಾರೆ, ಸಖತಾ ಮಾಡ್ತಾರೆ, ಏ ಕಾದಲನ್ ಪಿಕ್ಚರ್ ವಿಲನ್ ನೋಡ್ಬೇಕಮ್ಮ ನೀನು, ಕನ್ನಡದ ಅನೇಕ ಪಿಕ್ಚರ್ ವಿಲನ್ಗಳು, ಅದೇನೇನೇನೋ ಪಾತ್ರಗಳು, ಎಲ್ಲರೂ ನಟನಾಗಿ ಅವ್ರನ್ನ ತುಂಬ ಇಷ್ಟಪಡ್ತಾರೆ ತುಂಬ ಜನ. ಸಾಮಾನ್ಯ ಜನಕ್ಕೆ ನೀವು ಗಿರೀಶ್ ಕಾರ್ನಾಡ್ ಅಂದರೆ ಓ ಫಿಲಮ್ ಆ್ಯಕ್ಟ್ರು ಅಂತಲೇ ಅನ್ನೋದು. ಹಾಗೆ ಅನೇಕ ಜನರನ್ನ ನೀವು ಕೇಳಿ ಭಾಳ ಭಾಳ ಒಳ್ಳೆ ಇವ್ರು ಕಂಡ್ರಿ ಸಾಹಿತಿ, ಇನ್ನು ಕೆಲವ್ರು ಏ ಪ್ರಗತಿಪರ ಚಿಂತಕಪ್ಪ, ಏನು ಸ್ಟ್ರೈಕು ಕೂರಬೇಕು ಅಂದರೆ ಹಂಗೆ ಬಂದು ಇದ್ರಲ್ಲಿ ಕೂತ್ಕೊಂಡ್ಬಿಡ್ತಾರೆ ಟೌನ್ ಹಾಲ್ ಮುಂದೆ ಗಲಾಟೆ ಮಾಡ್ತಾ ಅಂತಾರೆ. ಒಂದು ಜನ ತಮಾಷೆ ಮಾಡ್ತಾರೆ, ರೇಗಿಸ್ತಾರೆ, ಆಡ್ಕೋತಾರೆ, ಎಲ್ಲ ಎಲ್ಲ ವ್ಯಕ್ತಿತ್ವಕ್ಕೂ ಇರೋ ಹಾಗೆ ಇದೆ. ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಕನ್ನಡಿಗರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಅವರು ಬರೀ ಕನ್ನಡದ ಮಾತ್ರವಲ್ಲ, ಭಾರತದ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಬ್ಬ ವಿಬ್ಸನ್, ಒಬ್ಬ ಶೇಕ್ಸ್ಪಿಯರ್, ಒಬ್ಬ ಬರ್ನಾಡ್ ಶಾ, ಇವರೆಲ್ಲರೂ ಹೇಗೆ ವಿಚಾರ ಮಾಡ್ತಾರೆ ಆ ವಿಚಾರತಮವನ್ನು ಅಷ್ಟೇ ಪ್ರಜ್ಞೆಯಿಂದ, ಅಷ್ಟೇ ಸೂಕ್ಷ್ಮವಾಗಿ ಮಾಡಬಲ್ಲಂಥ ಒಬ್ಬ ಪ್ರಖರವಾದ ನಾಟಕಕಾರ ಆತ. ಆತ ಇಡೀ ಜಗತ್ತು ಕಂಡಂಥ ವಿಶ್ವವಿಖ್ಯಾತವಾದ ನಾಟಕಕಾರ. ಯಾಕೆ ಅಂದರೆ, ಅವ್ರಿಗೆಲ್ಲರಿಗೂ ಅವರವರ ದೇಶದ, ಅವರವರ ಇತಿಹಾಸದ, ಅವರವರ ಪ್ರಜ್ಞೆಯಲ್ಲಿ ಕಂಡುಬರುವಂಥ ವಸ್ತು ವಿಷಯವನ್ನು ಅವರು ನೇರವಾಗಿ ಹೇಳ್ತಾ ಹೋದರು. ಆದರೆ ಇವರು ನಮ್ಮ ಪುರಾಣದಿಂದ, ನಮ್ಮ ಇತಿಹಾಸದಿಂದ, ನಮ್ಮ ಐತಿಹ್ಯದ ಭಾಗಗಳಿಂದ, ನಮ್ಮ ಜಾನಪದದಿಂದ ಎತ್ತದಂತಹ ವಸ್ತು ವಿಷಯಗಳನ್ನು ಅವರು ಒಂದೇ ವಿಷಯಕ್ಕೆ ಅಡಿಕ್ಟ್ ಆಗಲಿಲ್ಲ. ಅವರು ಇತಿಹಾಸದಿಂದ ತುಗಲಕ್ಕನ್ನು ತಗೊಂಡ್ರು, ಪುರಾಣದಿಂದ ಒಡ್ಡಾರಾಧನೆಯ ಮೂಲಕ ಹಿಟ್ಟಿನ ಹುಂಜವನ್ನು ತೆಗೆದುಕೊಂಡ್ರು, ಮತ್ತು ಮತ್ತೊಂದು ಪುರಾಣದ ಆಖ್ಯಾನವಾದಂಥ ಯವಕ್ರೀತನ ಆಖ್ಯಾನದಿಂದ ಅವರು ಭಾಳ ಅತ್ಯದ್ಭುತವಾದಂಥ ಅಗ್ನಿಮತ್ತು ಮಳೆಯನ್ನು ತಗೊಂಡ್ರು, ಮತ್ತು ಜಾನಪದದಿಂದ ನಾಗಮಂಡಲನ ತಗೊಂಡ್ರು, ಹೈವದನಕ್ಕೆ ಮಾನ್ನಿಂದ ಪ್ರೇರಿತರಾಗಿ ಹೈವದನ ಮಾಡಿದ್ರು. ಮಂಡ್ಯ ರಮೇಶ್ ಅವರೇ, ಬಹಳ ಅದ್ಭುತವಾದ ನೆನಪುಗಳನ್ನ ತಾವು ಸರಣಿಯಾಗಿ ಪೋಣಿಸ್ತಾ ಇದ್ದೀರಿ, ಅವರ ನಾಟಕಗಳ ನೆನಪುಗಳನ್ನ ಈ ಎಲ್ಲ ಈ ಪುರಾಣದಿಂದ ಅಥವಾ ಏನು ಮೈಥಾಲಜಿಯಿಂದ, ಜಾನಪದದಿಂದ, ಬೇರೆ ಬೇರೆ ಕಡೆಗಳಿಂದ ಅವರು ತಗೊಂಡು ಮಾಡಿದಂತಹ ಎಲ್ಲ ನಾಟಕಗಳಲ್ಲಿ ಒಂದು ಗಾಢವಾದ ಸಂಘರ್ಷವನ್ನ ನಾವು ಕಾಣ್ತಾ ಹೋಗ್ತೇವೆ, ಒಂದಷ್ಟು ತೊಳಲಾಟಗಳನ್ನ ಕಾಣ್ತಾ ಹೋಗ್ತೇವೆ, ಒಂದಷ್ಟು ಹುಡುಕಾಟವನ್ನು ಕಾಣ್ತಾ ಹೋಗ್ತೇವೆ. ಇದೆಲ್ಲವೂ ಕೂಡ ಯಾವುದೋ ಒಂದು ಬಿಂದುವಿನಲ್ಲಿ ಆ ಕುದಿಯೋ ಬಿಂದು ನಿಮ್ಗೆ ಕಾಣಿಸುತ್ತಲ್ಲ ನಾಟಕಕಾರರಾಗಿ, ಜೊತೆಗೆ ಅದನ್ನ ಅನುಭವಿಸಿದವರಾಗಿ, ಅದು ಏನು ಕಾಣಿಸುತ್ತೆ ನಿಮ್ಗೆ, ಅವರ ನಾಟಕಗಳ ಪರಮೋತ್ಕೃಷ್ಟತೆ ಎಲ್ಲಿ ಅಂತ ಕಾಣಿಸುತ್ತೆ ನಿಮ್ಗೆ? ಅವರ ಆಧುನಿಕ ಪ್ರಜ್ಞೆ ಇದೆಯಲ್ಲಮ್ಮ, ಅಂದ್ರೆ ನೀನು ಎಂಥದ್ದೇ ಕೊಟ್ಟರು ನಾನು ಇವತ್ತಿಗೆ ಅದನ್ನ ಸಮೀಕರಿಸಿ ನೋಡ್ತೀನಿ. ಇವತ್ತಿನ ಕಾಲಘಟ್ಟದಲ್ಲಿ, ಇವತ್ತಿನ ಜಾಯಮಾನದಲ್ಲಿ ಒಬ್ಬ ತಲ್ಲಣಿಸುವ ಹೃದಯದ ಆಂಗ್ರಿ ಯಂಗ್ ಮೆನ್ಗೆ ಬೇಕಾದಂಥ ಫೋರ್ಸನ್ನ ಪ್ರತಿಯೊಂದು ನಾಟಕದಲ್ಲೂ ಬೇರೆ ಬೇರೆ ಸ್ತರದಲ್ಲಿ, ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಸ್ವರೂಪಗಳಲ್ಲಿ ಮಂಡಿಸುವಂಥ ಛಾತಿ ಅವ್ರಿಗಿತ್ತು. ನನಗೆ ಆ ಕ್ವಾಲಿಟಿ ತುಂಬ ಇಷ್ಟ. ಅವರ ಆಧುನಿಕ ಪ್ರಜ್ಞೆಯ ಚಿಂತನೆ ಇದೆಯಲ್ಲ ಎಲ್ಲ ನಾಟಕಗಳಲ್ಲೂ, ಅದು ಪ್ರತಿಯೊಂದು ನಾಟಕದಲ್ಲೂ ಮಾಡ್ತಾರೆ ಅವರು. ಆ ಥರದ್ದೊಮ್ಮೆದ ಪ್ರತಿ ಮಾತಿನ ನಡುವೆ, ಪ್ರತಿ ಪಾತ್ರದ ನಡುವೆ ತರ್ತಾ ಇದ್ದಂಥ ಮೌನಗಳು, ಮತ್ತು ಮೌನದ ನಡುವೆ ತರ್ತಾ ಇದ್ದಂಥ ಆ್ಯಕ್ಷನ್ಸ್, ಕ್ರಿಯೆ ಇದೆಯಲ್ಲ, ಆ ಕ್ರಿಯೆನ ಭಾಳ ಚೆನ್ನಾಗಿ ಹೊಸ ಹೊಸ ಥರದಲ್ಲಿ ಮಂಡಿಸ್ತಾರೆ ಅವರು. ಭಾಳ ವಿಶೇಷವಾಗಿ ಆ ಪ್ರತಿಯೊಂದು ಆ್ಯಕ್ಷನ್, ಸಾಮಾನ್ಯವಾಗಿ ಒಂದು ನಾಟಕವನ್ನು, ಯಾವುದೋ ಒಂದು ಕಥೆಯನ್ನು ನಾಟಕ ಮಾಡುವಾಗ ಏನು ಮಾಡ್ತಾರೆ ಅಂತಂದರೆ,
ಕಥೆಯನ್ನು ಇಡ್ತಾ ಹೋಗ್ತಾರೆ. ಕಥೆಯನ್ನು ಮಾಮೂಲಾಗಿ ಇಡೋದಕ್ಕೂ ಅದನ್ನು ರಂಗಕೃತಿಯಾಗಿ ಪರಿವರ್ತನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಇವತ್ತಿನ ಬಹುತೇಕ ನಾಟಕಕಾರರು, ಈಚಿನ ನಾಟಕಕಾರರು, ಒಳ್ಳೊಳ್ಳೆ ನಾಟಕಕಾರರು ಬರ್ತಾ ಇದ್ದಾರೆ, ಆದರೆ ಮಾತಿನ ಸರಣಿಯಲ್ಲಿ ಪೋಣಿಸ್ತಾ ಇರ್ತಾರೆ. ಮಾತನ್ನು ಪೋಣಿಸೋದು ಬೇರೆ, ಡೈಲಾಗನ್ನು ಇಡೋದು ಬೇರೆ. ಆದರೆ ಡೈಲಾಗ್ ನಡುವೆ ಒಂದು ಆ್ಯಕ್ಷನ್ ಬರಬೇಕಲ್ಲ. ನಾಟಕಕಾರ ನಟನಿಗೆ ಒಂದು ಆ್ಯಕ್ಷನ್ ಇಲ್ಲದೆ ಹೋದರೆ ಸಂಪೂರ್ಣ ನಾಟಕ ಆಗೋದೇ ಇಲ್ಲ. ಹಾಗಾಗಿ ಕಂಪ್ಲೀಟ್ ಥಿಯೇಟರ್ ಕ್ವಾಲಿಟಿ, ಒಂದು ಟೋಟಲ್ ಥಿಯೇಟರ್ ಪ್ರಾಕ್ಟೀಷನರ್ ಇರಬೇಕಾದಂಥ ಗುಣ ಅವ್ರಿಗಿತ್ತು. ನನಗೆ ಅದನ್ನು ಇಷ್ಟಪಡ್ತಾ ಇದ್ದೆ ಅವರು. ಅದಕ್ಕಾಗಿಯೇ ಅವರು ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ವ್ಯಾವಹಾರಿಕವಾಗಿ ನಂಬರ್ ಒನ್ ಆಗಿ ಸಾಧಿಸ್ತಾ ಇದ್ದಾರೆ. ಅವರಿಗೆ ವ್ಯಾವಹಾರಿಕತೆ ಮತ್ತು ಈ ಬೌದ್ಧಿಕ ಚಿಂತನೆ ಜೊತೆಗೆ ಬಹಳ ಪ್ರಬಲವಾಗಿ ಎಮೋಷನ್ಸ್ನ ಮಿಕ್ಸ್ ಮಾಡೋ ಗೊತ್ತಿತ್ತು ಅವ್ರಿಗೆ. ಒಬ್ಬ ನಟನಾಗಿ ಮಂಡ್ಯ ರಮೇಶ್ ಅವರೇ, ಹೌ ಡಿಫಿಕಲ್ಟ್ ಆರ್ ಹೌ ಈಸಿ ವಾಸ್ ಇಟ್? ಇಟ್ ವಾಸ್ ನಾಟ್ ಎಟ್ ಆಲ್ ಈಸಿ ನನಗನ್ಸುತ್ತೆ. ಯಾಕಂದ್ರೆ ಪ್ರಪಂಚದಾದ್ಯಂತ ಪ್ರತಿಯೊಬ್ಬ ನಟನ ಅತ್ಯುತ್ತಮವಾದಂತಹ ಕನಸು ಅಂತಂದ್ರೆ ಗಿರೀಶ್ ಕಾರ್ನಾಡರ ನಾಟಕಗಳಲ್ಲಿ ಅಭಿನಯಿಸಬೇಕು. ಅದು ತಲೆದಂಡ ಇರಬಹುದು, ಯಯಾತಿ ಇರಬಹುದು, ಅಥವಾ ಹಯವದನ ಇರಬಹುದು, ಈ ಗಿರೀಶ್ ಕಾರ್ನಾಡರ ಪಾತ್ರಗಳಲ್ಲಿ ಪ್ರಮುಖ ಪಾತ್ರ ಮಾಡಬೇಕು ಅಂತ. ಸೊ ತಮಗೆ ಆ ಪಾತ್ರಗಳಾಗಿ ಅಭಿನಯಿಸ್ತಾ ಇರುವಾಗ ಎಷ್ಟು ಸುಲಭ ಅಥವಾ ಎಷ್ಟು ಕಷ್ಟ ಆಗಿತ್ತದು ಅಂತ? ಮೇಡಮ್, ಜಗತ್ತಿನ ನಂಬರ್ ಒನ್ ನಾಟಕಕಾರರಲ್ಲಿ ನಟರಲ್ಲಿ ಒಂದು ಪ್ರಮುಖವಾದ ಹೆಸರಿದೆ, ಅದು ಎನ್ ಎಸ್ ಡಿಯ ಮನೋಹರ್ ಸಿನ್ಹಾ ಅಂತ. ಆ ಮನೋಹರ್ ಸಿಂಗ್ ಏನಿದಾರಲ್ಲ, ಆಮೇಲೆ ಟಿ ವಿನಲ್ಲಿ ಸಿನಿಮಾದಲ್ಲಿ ಮಾಡಿದ್ರು, ಆದರೆ ಮನೋಹರ್ ಸಿನ್ಹಾ ತುಗ್ಲಕ್ ಮಾಡ್ತಾರೆ. ಪ್ರಪಂಚದ ಯಾವುದೇ ನಾಟಕಕಾರರಿಗೆ ಒಂದು ಶ್ರೇಷ್ಠವಾದಂಥ ಸ್ಕ್ರಿಪ್ಟ್ ಅಂದರೆ ಹ್ಯಾಮ್ಲೆಟ್ ಅಂತ ಕರೀತಾರೆ, ಮ್ಯಾಗ್ಬೆತ್ ಅಂತ ಕರೀತಾರೆ, ಕಿಂಗ್ಲಿಯರ್ ಅಂತ ಕರೀತಾರೆ. ಆದರೆ ಅದರಷ್ಟೇ ಶಕ್ತಿಪೂರ್ಣವಾದ ಒಂದು ಪಾತ್ರ ಅಂತಿದ್ರೆ ತುಗ್ಲಕ್ ಅಂತ ಕರೀತಾರೆ. ಇವತ್ತು ಸಿಂಹನ ಸಿ ಆರ್ ಸಿಂಹ ಅವ್ರನ್ನ ಯಾರು ಸಿಂಹ ಅಂತ ಜ್ಞಾಪಿಸ್ಕೊಳ್ಳಲ್ಲ, ತುಗ್ಲಕ್ ಸಿಂಹ ಅಂತಾರೆ. ಯಾಕೆ ಅಂತಂದರೆ ಆ ಪಾತ್ರಕ್ಕಿದ್ದಂಥ ಮಹತ್ವವನ್ನು, ಪ್ರತಿ ಸಾಲುಗಳನ್ನು ಅವರು ಬಣ್ಣಿಸ್ತಾ ಇದ್ದಂಥ ರೀತಿ, ಕಟ್ಟಿಕೊಡ್ತಾ ಇದ್ದಂಥ ರೀತಿ. ನೀವು ಯಾವ್ದಾದ್ರು ಒಂದು ಒಳ್ಳೆ ಮಾನ ಆಕ್ಟಿಂಗ್ ಸ್ಕ್ರಿಪ್ಟ್ ಮಾಡಬೇಕು ಅಂತಂದರೆ ಒಂದು ಕಾಲದಲ್ಲಿ ಹೆಚ್ ಎಂ ನಾಯಕ ಅಂತಾರೆ, ಬಟ್ ಈ ಕಾಲದಲ್ಲಿ ಯಾವುದು ಸ್ಕ್ರಿಪ್ಟ್ ಅಂದರೆ ತುಗ್ಲಕ್ದು ಕಣ್ರಿ, 19 ಆಸೆಗಳ ವಯಸ್ಸು, ಇಡೀ ಜಗತ್ತನ್ನೆಲ್ಲ ಮುಷ್ಟಿಯಲ್ಲಿ ಹಿಂಗೆ ಶುರು ಮಾಡಿಬಿಟ್ರೆ ಅಬ್ಬಾಬಾ ಏನು ರೋಮಾಂಚನ ರೀ, ಅದು ಅದ್ಭುತ ಅಂತಾರೆ. ಯಾಕೆ ಅಂದರೆ ಆ ಆ್ಯಂಗ್ರಿ ಯಂಗ್ಮನ್ನ, ಆ ಸೇವಕನ್ನ, ಆಸೆಯನ್ನು, ರಾಜನನ್ನು, ದೊರೆಯನ್ನು, ಆ ಹತಾಶ ಮನುಷ್ಯನನ್ನು, ಅವನು ಒಳಗಿರುವಂಥ ಸಣ್ಣತನಗಳನ್ನು, ಅವನಿಗಿದ್ದಂಥ ದೌರ್ಬಲ್ಯಗಳನ್ನು, ಎಲ್ಲ ಬೇರೆ ಬೇರೆ ಭಾವಗಳನ್ನು ಬಹಳ ಚಂದವಾಗಿ ಕಾವ್ಯಾತ್ಮಕವಾಗಿ ಕಟ್ಟಿಕೊಡುವಂಥ ಗುಣ. ಮತ್ತು ಪ್ರತಿಯೊಂದು ನಾಟಕದಲ್ಲೂ ಪ್ರತಿಮಾ ರೂಪಾಲಂಕಾರ ವಿಧಾನ ಇತ್ತಲ್ಲ, ಅದು ಪ್ರತಿಮೆಗಳನ್ನ ರೂಪಕವಾಗಿ ಬಳಸ್ತಾ ಇದ್ದು ಅದು ಬಹಳ ಚೆನ್ನಾಗಿ ಮಾಡೋರು ತಾಯಿ. ನನಗೆ ಕಾರ್ನಾಡರ ಎಲ್ಲ ನಾಟಕಗಳಲ್ಲೂ ಬಹಳ ಪ್ರಬಲವಾಗಿ ಕಾಣಿಸ್ಕೊಳ್ಳುವಂಥ ಅಂಶ ಅಂತಂದರೆ ಅವರ ತೀವ್ರತೆ. ಪ್ರತಿಯೊಂದು ಪಾತ್ರದಲ್ಲಿ ಅವರು ಅಗ್ನಿಮತ್ತು ಮಳೆಯಲ್ಲಿ ಅರವಸುಗೆ ಕೊಡುವಂಥ ತೀವ್ರತೆ ಇದೆಯಲ್ಲ, ಅದು ಎಂಥವ್ರಿಗೂ ಮೈ ಮೇಲೆ ಮುಳ್ಳೇಳುವಂತಹ ಪಾತ್ರ. ನಿಜ, ನಿತ್ತಿಲೆ ಅಂತ ಒಂದು ಪಾತ್ರ ಬಳಸ್ತಾರೆ ನೋಡಿ. ಇವತ್ತು ಇಡೀ ಜಗತ್ತು ಎಲ್ಲರೂ ಮಾಧ್ಯಮದವರಿಂದ ಹಿಡಿದು ನಮ್ಮ ನಿಮ್ಮ ಎಲ್ಲರನ್ನೂ ಸೇರಿಸ್ಬಿಟ್ಟು ನಾವೆಲ್ಲ ಬೌದ್ಧಿಕ ದುರಹಂಕಾರದಲ್ಲಿ ನೆರಳುಬಿಡ್ತೀವಿ. ಆದರೆ ಬೌದ್ಧಿಕ ದುರಹಂಕಾರಕ್ಕೆ ಆಪೋಸಿಟ್ ಆಗಿ ನಿಮ್ಮ ಒಳಗೆ ಒಂದು ಹೃದಯದ ಪ್ರೀತಿ ಪಾತ್ರ, ಒಂದು ಆಪ್ತತೆ ಗುಣ, ಅದು ಮಳೆಹನಿ ಇರುವಂಥ, ಅದು ನಿತ್ತಿಲೆ ಅಂತ ಒಂದು ಪಾತ್ರ ಕ್ರಿಯೇಟ್ ಮಾಡ್ತಾರೆ. ಅರವಸು ಮತ್ತು ನಿತ್ತಿಲೆ ಅನ್ನುವಂಥ ಅತ್ಯಂತ ಮಾರ್ದವಾದ ಸೂಕ್ಷ್ಮವಾದ ಒಂದು ಪಾತ್ರ ಕ್ರಿಯೇಟ್ ಮಾಡಿ ನಾವು ಅದನ್ನು ಬ್ಯಾಲೆನ್ಸ್ ಮಾಡದಿದ್ದರೆ ಜಗತ್ತು ನಶಿಸಿ ಹೋಗುತ್ತದೆ, ನಾವು ಬೌದ್ಧಿಕ ದುರಹಂಕಾರದಲ್ಲಿ ನರಳಬಾರದು ಅನ್ನೋದನ್ನ ಅಗ್ನಿ ಮತ್ತು ಮಳೆಯಲ್ಲಿ ಹೇಳ್ತಾ ಹೋಗ್ತಾರೆ ಅವರು. ಈ ಸಂಘರ್ಷಗಳನ್ನ ಬೆಂಕಿ ಮತ್ತು ಮಳೆ ನಡೆ ಇಟ್ಕೊಂಡು ಕೆಲಸ ಮಾಡ್ತಾರೆ ಅವರು. ನಂಗೆ ಹಾಗೆ ಕಾರ್ನಾಡರ ಸಂಕೇತಗಳಲ್ಲೇ ಬಹಳ ವಿಶಿಷ್ಟವಾದ ಸಂಕೇತಗಳು, ಅದನ್ನು ಬಹಳ ಮಾರ್ಮಿಕವಾದ ಭಾಷೆಯಲ್ಲಿ ಮತ್ತು ನಿಗೂಢವಾದ ಭಾಷೆಯಲ್ಲಿ ಬುದ್ಧಿಜೀವಿಗಳಿಗೆ ಬುದ್ಧಿಜೀವತ್ವ ಅರ್ಥ ಆಗುತ್ತದೆ ಮೇಲ್ನೋಟಕ್ಕೆ. ಅವ್ರ ಡೈಲಾಗ್ಗಳು ಆಹಾ ಎಷ್ಟು ಮನೋಜ್ಞವಾಗಿದೆ ಅಂತ ಮಾತಾಡ್ತಾ ಇರ್ತಾರೆ. ಆದರೆ ಅವರ ನಾಟಕದಲ್ಲಿ ಬರುವಂಥ ಬ್ರಹ್ಮರಾಕ್ಷಸನ ಎಂಟ್ರಿನೋ, ಭೂತನೋ, ಪ್ರೇತನೋ, ಅಥವಾ ತಲೆ ಅದ್ಲು ಬದಲಾಗೋದು, ಈ ಕ್ವಾಲಿಟಿ ಹೈವದನದಲ್ಲಿ ತಲೆ ಅದ್ಲು ಬದಲಾಗ್ಬಿಡುತ್ತೆ, ದೇಹ ಚೇಂಜ್ ಆಗಿಬಿಡುತ್ತೆ, ಹಿಂಗೆಲ್ಲ ಮಾಡಿದಾಗ ಆ ಬೌದ್ಧಿಕ ಮತ್ತು ಭಾವುಕರ ನಡುವೆ ಸಂಘರ್ಷ ಮತ್ತು ಪದ್ಮಿನಿಯ ಹೋರಾಟ. ಪದ್ಮಿನಿ ಇವತ್ತಿನ ಹುಡುಗಿ ಅನಿಸ್ತಾಳೆ ನನಗೆ. ನಿಜಕ್ಕೂ ಒಂದ್ ರೀತಿನಲ್ಲಿ ಮೈ ನವೆರೆಳಿಸುತ್ತೆ, ರಂಗಭೂಮಿಯ ಸುವರ್ಣಮಯ ದಶಕಗಳಿಗೆ ನಮ್ಮನ್ನೆಲ್ಲ ಕೊಂಡೊಯ್ಯುತ್ತೆ. ಮಂಡ್ಯ ರಮೇಶ್ ಅವರ ಇನ್ನು ಹೇಗೆ ನೋಡ್ತೀರಿ? ಗೆಳತಿ, ನಿನ್ನ ಅಭಿಪ್ರಾಯಕ್ಕೆ ಪೂರ್ಣವಾಗಿ ಸಹಮತವನ್ನ ವ್ಯಕ್ತಪಡಿಸ್ತಾ ನನ್ನ ಅದು ಮತ್ತಷ್ಟು ಮುಂದುವರಿಸೋ ಪ್ರಯತ್ನ ಮಾಡ್ತೀನಿ. ಕನ್ನಡ ಕಾವ್ಯ ಪರಂಪರೆಗೆ ಬೇರೆ ಬೇರೆ ಹಾದಿಗಳಿರ್ತವಲ್ಲ, ಹಾಗಾಗಿ ಕನ್ನಡ ರಂಗ ಪರಂಪರೆಗೂ ಕೂಡ ಬೇರೆ ಬೇರೆ ಹಾದಿಗಳಿರ್ತದೆ. ಅದರಲ್ಲಿ ಪ್ರಬಲವಾಗಿ ಸಾಧಿಸ್ಕೊಂಡಿದ್ದು ವೃತ್ತಿ ರಂಗಭೂಮಿ. ಎಷ್ಟು ಉಚ್ಛ್ರಾಯ ಕಾಲದಲ್ಲಿ ಗುಬ್ಬಿವರಣ್ಣ ಅವರಾಗಲಿ ಅಥವಾ ಸುಬ್ಬಯ್ಯನಾಯ್ಡು ಅವರಾಗಲಿ, ಪೀರ್ ಸಾಹೇಬರಾಗಲಿ, ಲಕ್ಷಾಂತರ ಜನ ಇದರ ಏಳಿಗೆಗಾಗಿ ಶ್ರಮಿಸಿದರು. ಬೇರೆ ಬೇರೆ ಪದ್ಧತಿಗಳನ್ನು, ಬೇರೆ ಬೇರೆ ಪರಂಪರೆಯನ್ನು ತೋರಿಸ್ಕೊಟ್ರು. ಹಾಗೆಯೇ ಆಧುನಿಕ ರಂಗಭೂಮಿಗೆ ಅಂತ ಬಂದಾಗ ಶ್ರೀರಂಗರಾಗಲಿ, ಟಿ ಪಿ ಕೈಲಾಸಮ್ ಆಗಲಿ, ಅಥವಾ ತುಂಬ ಜನ ಅದು ಮತ್ತಷ್ಟು ಮುಂದುವರೆದ ಭಾಗವಾಗಿ ತೋರಿಸ್ಕೊಟ್ರು. ವಿಶೇಷವಾಗಿ ಆಧುನಿಕೋತ್ತರ ರಂಗಭೂಮಿಯಲ್ಲಿ ಬಹಳ ಪ್ರಬಲವಾದ ನಾಟಕಕಾರರಾಗಿ ಕಾಣಿಸ್ಕೊಂಡಿದ್ದು ಗಿರೀಶ್ ಕಾರ್ನಾಡ್. ಅವರ ಜಗತ್ತಿನ ನಂಬರ್ ಒನ್ ನಾಟಕಕಾರರಲ್ಲೊಬ್ಬರು ಅಂತ ಯಾಕೆ ಹೇಳ್ತೀನಿ ಅಂದರೆ ಅವ್ರ ನಾಟಕಗಳಾಗಿತ್ತು. ನನಗೆ
ಲಂಕೇಶರು ಬಹಳ ಇಷ್ಟವಾದ ನಾಟಕಕಾರ, ತುಂಬ ಚಂದವಾಗಿ ಬರಿತಾ ಇದ್ರು. ಅದೇ ಸಮಯದಲ್ಲಿ ಬಹಳ ಇನ್ನಷ್ಟು ಚೆನ್ನಾಗಿ ಟಿ ಪಿ ಕೈಲಾಸಮ್ಮು ಅಥವಾ ಬೇರೆ ಬೇರೆಯವರೆಲ್ಲ ಬರಿತಾ ಇದ್ರು. ಅನೇಕ ಜನರ ಅನಂತಮೂರ್ತಿಯವರ ಅನೇಕ ಕಥೆಗಳು ನಾಟಕವಾಯಿತು. ಅದರ ಭಾಳ ದೊಡ್ಡ ನಾಟಕಕಾರ ಅಂತ ಏನು ಹೆಸರುವಾಸಿಯಾದವರಲ್ಲ ಅವರು. ಕುವೆಂಪು ಅವರು ಅನೇಕ ನಾಟಕಗಳು ಬರೆದ್ರು, ಅದನ್ನು ಆಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಆದರೆ ಗಿರೀಶ್ ಕಾರ್ನಾಡ್ ಅಂತವರು ಸಾಮಾನ್ಯ ಹಳ್ಳಿಯ ತಂಡಗಳು ಕೂಡ ಅವರ ನಾಟಕವನ್ನು ಆಡಬಹುದಾಗಿತ್ತು. ಯಾಕೆ ಅಂದರೆ ಅವರು ಜಾನಪದದಿಂದ ತೆಗೆದುಕೊಂಡಂಥ ವಸ್ತುಗಳನ್ನು ಆರಿಸ್ಕೊಂಡ್ರೆ ನಾಗಮಂಡಲ ಮಾಡ್ತಾಯಿದ್ರು. ಮೇನ್ ನೋಟಕ್ಕೆ ನಾಗಮಂಡಲ ಒಂದು ಜಾನಪದ ಕತೆ, ಎ ಕೆ ರಾಮರಾಜಮ್ಮ ಅವ್ರು ಹೇಳಿದ ಕತೆ. ಆದರೆ ಅದನ್ನು ವಿಚಾರ ಮಾಡ್ತಾ ಮಾಡ್ತಾ ಹೋಗ್ತಿದ್ದಂಗೆ ಅದರಲ್ಲಿ ಬರುವಂತಹ ವಿಮುಖ ವ್ಯಕ್ತಿತ್ವಗಳುವಂಥ ಅದು ಕಪ್ಪಣ್ಣ ಆಗಲಿ ಅಥವಾ ಅವನು ನಾಗಪ್ಪ ಆಗಲಿ, ಅವರ ಚರ್ಚೆಯನ್ನು ಒಂದೇ ವ್ಯಕ್ತಿಯಲ್ಲಿರುವಂಥ ಪ್ಯಾರಾಡಾಕ್ಸಸ್ಗಳನ್ನ, ದ್ವಂದ್ವಗಳನ್ನು ಎಷ್ಟು ಚೆನ್ನಾಗಿ ಮಂಡಿಸ್ಬೋದು ಅಂತ ಹೇಳ್ತಾ ಇದ್ದರೆ ಸಮಕಾಲೀನ ರಂಗಭೂಮಿನಲ್ಲಿ ನಮ್ಮ ವಸ್ತುಸ್ಥಿತಿನಲ್ಲಿ ಅವತ್ತು ಏನೇನು ಅನ್ಯಾಯಗಳಾಗ್ತಾ ಇದೆ, ಒಂದು ಹೆಣ್ಣಿಗೆ ಯಾವ ಥರ ಅವಳ ಬೆಚ್ಚಿ ಬೀಳಿಸುವಂಥ ಪ್ರಸಂಗಗಳು ನಡೀತಾ ಇದೆ ಅನ್ನೋದು ರಾಣಿ ಪಾತ್ರದ ಮೂಲಕ ಹೇಳ್ಕೊ ಹೋಗ್ತಾರೆ. ಮತ್ತು ಕುರುಡವ್ವ ಮತ್ತು ಕಪ್ಪಣ್ಣ, ನಮ್ಮಮ್ಮ ಬಿ ಜಯಶ್ರೀಯವರು ಮಾಡಿದ ಪಾತ್ರ ಇತ್ತಲ್ಲ, ಅವ್ರನ್ನ ಎತ್ಕೊಂಡವನು ಒಬ್ಬ ಪೆದ್ದ, ಒಬ್ಬ ಹುಂಬ, ಆದರೆ ಅವನಿಗೆ ಒಳಗಣ್ಣಿದೆ. ಆದರೆ ಕುರುಡವನಿಗೆ ಇರಬೇಕಾದಂಥ ಕಣ್ಣಿಲ್ಲ ಆಕೆಗೆ, ಆದರೆ ಆಕೆಗೆ ಒಳಗಣ್ಣಿದೆ. ಇವನಿಗೆ ಹೊರಗಡೆ ಗಣ್ಣಿದೆ, ಆದರೆ ಇವನು ಒಳಗಣ್ಣಿಲ್ಲ. ಇವೆರಡು ನಡುವಿನ ಸಂಘರ್ಷವನ್ನು ಬಹಳ ಚೆನ್ನಾಗಿ ಹೇಳ್ತಾ ಒಂದು ಬೇರಿನ ಮೂಲಕ, ಒಂದು ನಾಗಪ್ಪ ಅನ್ನುವ ಪ್ರತಿಮೆಯ ಮೂಲಕ, ನಾಗರಹಾವಿನ ಮೂಲಕ ಕಾಮಕ್ಕೆ ಸಂಬಂಧಿತವಾದಂಥ ವಿಷಯಗಳು ಎಷ್ಟು ಸೂಕ್ಷ್ಮವಾಗಿರ್ತವೆ, ಯಾರ ಬದುಕನ್ನು ಗೇಲಿ ಮಾಡಬೇಡಿ, ಅಸಹ್ಯ ಮಾಡಬೇಡಿ ಅನ್ನೋದನ್ನ ತುಂಬ ಚಂದವಾಗಿ ಹೇಳ್ತಾ ಹೋಗ್ತಾರೆ. ಅದರ ಮೂಲಕ ಬೇರೆ ಬೇರೆ ಅರ್ಥಪೂರ್ಣವಾದಂಥ ಹೆಣ್ಣಿನ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ, ಅಭಿವ್ಯಕ್ತಿ ಬಗ್ಗೆ, ಮನುಷ್ಯ ಬದುಕಬೇಕಾದ ರೀತಿ ಬಗ್ಗೆ ನಾಗಮಂಡಲದಲ್ಲಿ ಶುರು ಮಾಡಿದ್ರೆ, ಆಮೇಲೆ ಅಂಜು ಮಲ್ಲಿಗೆಯಲ್ಲಿ ಇನ್ನೂ ಮುಂದುವರೆದು ಭಯ ಬೆಳೆಸುವಂಥ ಅಣ್ಣ ತಂಗಿ ಸಂಬಂಧಗಳೆಲ್ಲ ಶುರುವಾಗ್ಬಿಡುತ್ತೆ, ಅಕ್ಕ ತಮ್ಮಂದೆಲ್ಲ ಏನೇನೋ ಶುರುವಾಗ್ಬಿಡುತ್ತೆ. ಆಮೇಲೆ ಟಿಪ್ಪುವಿನ ಕನಸುಗಳಿಗೆ ಬಂದರೆ, ಕನಸುಗಳ ವಿಚಾರದಲ್ಲಿ ಟಿಪ್ಪು ಅಂತ ಇವತ್ತು ಅತ್ಯಂತ ವಿವಾದಾಸ್ಪದ ಮನುಷ್ಯ, ಅವನ್ನ ಹೇಗೆ ಮಾಡ್ಬೋದು ಅಂತ ಮಂಡಿಸ್ತಾರೆ. ಆಮೇಲೆ ಅವರು ಯಯಾತಿ ನಾಟಕ ಅಂತೂ ಅವರ ಸರ್ವೋತ್ಕೃಷ್ಟ ಕೃತಿಗಳಲ್ಲಿ ಒಂದು. ಎಷ್ಟು ಚಂದವಾಗಿ ಮಾತುಗಳನ್ನ ಬರೀತಾರೆ, ಎಷ್ಟು ಚೆನ್ನಾಗಿ ಕನಸುಗಳನ್ನ ಹೇಳ್ತಾರೆ. ಅವು ಬಹಳ ಅತ್ಯದ್ಭುತವಾದಂಥ ಅವರ ರಂಗಕೃತಿಗಳಲ್ಲಿ 12ನೇ ಶತಮಾನದಲ್ಲಿ ಎಂಥ ದೊಡ್ಡ ಹೋರಾಟ ನಡೆಯುತ್ತೆ ವಚನ ಸಾಹಿತ್ಯದ ಟೈಮಲ್ಲಿ. ಬಸವಣ್ಣಗಿಂತ ದೊಡ್ಡ ತಲೆದಂಡವನ್ನ ನೆನಪು ಮಾಡ್ತಾ ಇದ್ದೀರಿ, ತಲೆದಂಡದ ಆ ಅಮೋಘ ಅಭಿನಯ ಅನೇಕ ತಂಡಗಳು ಮಾಡಿದ್ದಾವೆ, ಎಲ್ಲ ತಂಡಗಳಲ್ಲೂ ಕೂಡ ತಲೆದಂಡ ಅಷ್ಟೇ ಅದ್ಭುತವಾಗಿ ಹೊಮ್ಮಿ ಬಂದಿರತಕ್ಕಂಥದ್ದು. ರಾಜಕೀಯದ ಬಗ್ಗೆ ಮಾತನಾಡ್ತಾ ಇರುವಾಗ ಸೃಜನಶೀಲತೆ ಅಂತಂದ್ರೆ ಅದು ರಾಜಕೀಯವನ್ನ ಮಾತಾಡುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಬಂದಾಗ, ತಲೆದಂಡ ಬಹಳ ಚೆನ್ನಾಗಿ ಈ ರಾಜಕೀಯ ದ್ವಂದ್ವವನ್ನ, ರಾಜಕೀಯ ಸಂಘರ್ಷವನ್ನ, ಧರ್ಮ ಮತ್ತು ರಾಜಕೀಯದ ನಡುವಿನ ಆ ಒಂದು ಸಂಬಂಧ ಯಾವ ರೀತಿಯಲ್ಲಿ ಇರಬೇಕು, ಇದೆ ಅದರೊಳಗಿನ ಸಂಘರ್ಷ ಏನು, ಇದೆಲ್ಲವನ್ನ ಹೇಳುತ್ತಾ ಅದನ್ನ ಹೇಗೆ ನೋಡಕ್ ಬಯಸ್ತೀರಿ ಸರ್? ನೋಡಿ, 12ನೇ ಅದನ್ನೇ ಇವತ್ತು ಹೇಳ್ತೀವಿ ನಾವು. ಇವತ್ತು ಮುಖ್ಯಮಂತ್ರಿ ಅವ್ರ ಮಗ ಅಧಿಕಾರ ಮಾಡೋದು, ಜಗಳ ಮಾಡೋದು, ಇದೆಲ್ಲ ತಮಾಷೆ ಮಾತಾಡ್ತೀವಲ್ಲ. ಆದರೆ 12ನೇ ಶತಮಾನದಲ್ಲೇ ಸೋವಿದೇವನ ಬಗ್ಗೆ ಬಿಜ್ಜಳಂದು ಅವರಿಬ್ಬರ ನಡುವಿನ ಸಂಘರ್ಷವನ್ನು ಹೇಳ್ತಾನೆ. ದಾಮೋದರ ಭಟ್ಟ ಪಾತ್ರ ಕ್ರಿಯೇಟ್ ಮಾಡ್ತಾನೆ. ಅಂದರೆ ದಾಮೋದರ ಭಟ್ಟನಂಥ ಪಾತ್ರ ಇವತ್ತಿಗೂ ಬದುಕಿದೆ, ಸೋವಿದೇವನಂಥ ಪಾತ್ರ ಇವತ್ತು ಬದುಕಿದೆ. ಇವತ್ತು ಬಿಜ್ಜಳನಂಥ ರಾಜ ಇದ್ದಾರೆ, ತನ್ನ ಮಗನಿಗೋಸ್ಕರ ಎಲ್ಲ ಮಾಡ್ತೀನಿ ಕಣೆಯ ನಾನು ಅಂತ ಅವತ್ತೇ ಹೇಳ್ತಾರೆ ಕಾರ್ನಾಡರು. ಅಂದರೆ ಅದನ್ನು ಅವತ್ತಿನ ಪಾತ್ರವಾಗಿಸದೆ ಇವತ್ತಿನ ಪಾತ್ರವಾಗಿಸಿದ್ರು, ನಮ್ಮ ಕಣ್ಣು ಮುಂದೆ ಕಟ್ಟುವಾಕ್ ಮಾಡಿದ್ರು. ಅದು 30-40 ವರ್ಷದಿಂದ ಬರೆದ ನಾಟಕವಾದರೂ ಇವತ್ತು ಬರೆದಿದ್ದಾರೆ, ನೆನ್ನೆ ಎಲೆಕ್ಷನ್ ಟೈಮಲ್ಲಿ ಬರೆದ್ರೇನೋ ಅನ್ನೋಷ್ಟು ಪ್ರಸ್ತುತವಾಗಿದೆ. ಅದು ಒಬ್ಬ ಒಳ್ಳೆ ಗಟ್ಟಿ ನಾಟಕಕಾರನ ಲಕ್ಷಣ ಅಂತ. ಅಂದರೆ ಅದು ಸಾರ್ವತ್ರಿಕ ಸತ್ಯಗಳು ಸದಾ ಇರ್ತವೆ. ಅವರೆಲ್ಲ ನಾಟಕಗಳು ಪದ್ಮಿನಿ ಹೇಳಿದ್ನಲ್ಲ, ಇವತ್ತು ನೆನ್ನೆ ಕಂಡು ಹುಡುಗಿ ಅವಳು ಅನ್ನೋದ್ರ. ಯಾಕೆಂದರೆ ತನಗೆ ಬುದ್ಧಿವಂತ ಗಂಡ ಬೇಕು, ಅಥವಾ ಮಜಲ್ಸ್ ಇರುವಂಥ ಗಂಡ ಬೇಕು, ತನಗೆ ಗಟ್ಟಿಮುಟ್ಟಾದ ಗಂಡ ಬೇಕು, ಅಥವಾ ಅತ್ಯಂತ ವಿಚಾರವಂತ ಗಂಡ ಬೇಕು, ಯಾರ ಥರದ್ದು ಬೇಕು ಅನ್ನೋ ಒದ್ದಾಟಗಳೆಲ್ಲ ಇದೆಯಲ್ಲ, ಅದನ್ನು ಇವತ್ತಿಗೆ ತಂದಿಡ್ತಾರೆ. ನಿತ್ತಿಲೆ ಅಂತ ಪಾತ್ರದ ಸೂಕ್ಷ್ಮತೆಗಳಿದೆಯಲ್ಲ ರೀ, ಯಾರು ಒಂದು ಹುಡುಗಿ ಅವರ ಅಗ್ನಿ ಮತ್ತು ಮಳೆ ನಾಟಕ ಓದಿದ್ರೆ ನಿತ್ತಿಲೆನ ಲೈಫಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಅನ್ಸುತ್ತೆ. ತುಗ್ಲಕ್ ನೋಡಿದ್ರೆ ನಾನು ಇಲ್ಲ ಅಜಮ್ ಮಾಡಬೇಕು, ಇಲ್ಲ ಬರ್ರಿ ಮಾಡಬೇಕು, ಇಲ್ಲ ಅಜೀಜ್ ಮಾಡಬೇಕು, ಇಲ್ಲ ತುಗ್ಲಕ್ ಪಾತ್ರ ಮಾಡಬೇಕು ಅನ್ಸುತ್ತೆ. ಹೇಗೆ ಒಂದು ಹ್ಯಾಮ್ಲೆಟ್ಟು, ಹೇಗೆ ಒಂದು ಮ್ಯಾಕ್ಬೆತ್ತು, ಹೇಗೆ ಒಂದು ಕಿಂಗ್ಲಿಯರ್ ಮಾಡಬೇಕು ಅನ್ಸುತ್ತೆ, ಹಾಗೆ ಇವರ ಪಾತ್ರಗಳನ್ನ ಮಾಡಬೇಕು ಅಂತ ಯಾಕೆ ಒಬ್ಬ ನಟನಿಗೆ ಪ್ರಚೋದನಕಾರಿಯಾಗಿದೆ ಅಂದರೆ ಅದರಲ್ಲಿರುವಂಥ ತೀವ್ರ ಗುಣಗಳು, ತೀವ್ರತೆಯ ಭಾವ ಅನುಭವಿಸೋಕ್ಕೆ ಒಬ್ಬ ನಟನಿಗೆ ಶಕ್ತವಾಗಿರುತ್ತೆ. ಅಭಿವ್ಯಕ್ತಗೊಳಿಸೋದಕ್ಕೆ ಅದರಲ್ಲಿ ಮೆಟೀರಿಯಲ್ಸ್ ಅಂತ ಏನು ಕಂಟೆಂಟ್ ಇದೆ, ಆ ಕಂಟೆಂಟ್ಗಳಿದೆ. ಅವರ ಎಲ್ಲ ನಾಟಕಗಳು ಬರೀ ನಾಟಕೀಯ ಗುಣಗಳನ್ನು ಉಳ್ಳವು ಮಾತ್ರ ಆಗಿರದೆ ಅದರಲ್ಲಿ ವಸ್ತು ವಿಷಯಗಳು ಜಾಗೃತವಾಗಿರೋದ್ರಿಂದ ಮತ್ತು ಸಮಕಾಲೀನ ಪ್ರಸ್ತುತ ವಿಷಯಗಳನ್ನು ಅಭಿವ್ಯಕ್ತಿಗೊಳಿಸ್ತಾ ಇದ್ರಿಂದ ಅವರ ನಾಟಕಗಳು ಶಕ್ತವಾಗಿದೆ ಅಂತ ನನಗೆ. ಇವತ್ತು ನಡೆಯುತ್ತೆ ಎಲ್ಲದೂ, ಯಾವುದು ಸುಳ್ಳಲ್ಲ. ಔಟ್ಡೇಟೆಡ್ ಕಣ್ರಿ ಅವ್ರ ನಾಟಕ ಒಂದು ಅಂತ ಯಾವ್ದಾರು ಹೇಳಿ ನೀವು? ಅಂಜು ಮಲ್ಲಿಗೆ ಕೂಡ ಔಟ್ಡೇಟೆಡ್ ಅಲ್ಲ, ಹಿಟ್ಟಿನ ಹುಂಜೆ ಕೂಡ ಔಟ್ಡೇಟೆಡ್ ಅಲ್ಲ, ಅಗ್ನಿ ಮತ್ತು ಮಳೆ ಕೂಡ ಅದರಲ್ಲಿ ಬರುವಂತಹ ಸಂಘರ್ಷಗಳು, ಗಂಡು ಹೆಣ್ಣು ನಡುವಿನ ಸಂಬಂಧಗಳು ಇವತ್ತು ನಡೀತಾ ಇದೆ ಅನ್ನೋಂಗಿದೆ. ಹಾಗಾಗಿ ಮತ್ತು ಇದು ರಂಗಭೂಮಿದಷ್ಟೇ ಅಲ್ಲ, ನಾನು ಹೇಳ್ತಾ ಇರೋದು ಕನ್ನಡ ಸಿನಿಮಾದಲ್ಲಿ
ಜನಪರವಾದ ಸಿನಿಮಾ ಸಿಕ್ಕಾಪಟ್ಟೆ ಬರ್ತಾ ಇತ್ತು ಮೇಡಮ್. ಒಂದು ಕಾಲದಲ್ಲಿ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ತುಂಬಾ ಒಳ್ಳೆಯದು, ಪುಟ್ಟಣ ಕಣಗಾಲು, ಭಾವನಾತ್ಮಕವಾದ ಸ್ತ್ರೀಪರವಾದಂತಹ ಅನೇಕ ಚಿತ್ರಗಳನ್ನ ಮಾಡ್ತಾ ಇದ್ರು. ಆದರೆ ಆಧುನಿಕ ಸ್ಪರ್ಶ ಸಿಕ್ಕಿದ್ದು ಸಂಸ್ಕಾರದ ಟೈಮ್ನಲ್ಲಿ. ಕನ್ನಡದ ಅತ್ಯಂತ ಸರ್ವಶ್ರೇಷ್ಠವಾದಂತಹ ಒಂದು ಸಿನಿಮಾಗಳಲ್ಲಿ ಸಾಲಿಗೆ ಸೇರಬಹುದಾದದ್ದು ರಮೇಶ್ ಅವರೇ, ಸಂಸ್ಕಾರ ನೀವು ನೆನ್ಪು ಮಾಡಿಕೊಟ್ಟದ್ದು ಬಹಳ ಒಳ್ಳೆಯದಾಗಿ. ಕನ್ನಡ ಕಾವ್ಯ ಪರಂಪರೆಗೆ ಬೇರೆ ಬೇರೆ ಹಾದಿಗಳಿರ್ತವಲ್ಲ, ಹಾಗಾಗಿ ಕನ್ನಡ ರಂಗ ಪರಂಪರೆಗೂ ಕೂಡ ಬೇರೆ ಬೇರೆ ಹಾದಿಗಳಿರುತ್ತದೆ. ಅದರಲ್ಲಿ ಪ್ರಬಲವಾಗಿ ಸಾಧಿಸ್ಕೊಂಡಿದ್ದು ವೃತ್ತಿ ರಂಗಭೂಮಿ. ಎಷ್ಟು ಉಚ್ಛ್ರಾಯ ಕಾಲದಲ್ಲಿ ಗುಬ್ಬಿವರಣ್ಣ ಅವರಾಗಲಿ ಅಥವಾ ಸುಬ್ಬಯ್ಯನಾಯ್ಡು ಅವರಾಗಲಿ, ಪೀರ್ ಸಾಹೇಬರಾಗಲಿ, ಲಕ್ಷಾಂತರ ಜನ ಇದರ ಏಳಿಗೆಗಾಗಿ ಶ್ರಮಿಸಿದರು. ಬೇರೆ ಬೇರೆ ಪದ್ಧತಿಗಳನ್ನು, ಬೇರೆ ಬೇರೆ ಪರಂಪರೆಯನ್ನು ತೋರಿಸ್ಕೊಟ್ರು. ಹಾಗೆಯೇ ಆಧುನಿಕ ರಂಗಭೂಮಿಗೆ ಅಂತ ಬಂದಾಗ ಶ್ರೀರಂಗರಾಗಲಿ, ಟಿ ಪಿ ಕೈಲಾಸಮ್ ಆಗಲಿ, ಅಥವಾ ತುಂಬ ಜನ ಅದು ಮತ್ತಷ್ಟು ಮುಂದುವರೆದ ಭಾಗವಾಗಿ ತೋರಿಸ್ಕೊಟ್ರು. ವಿಶೇಷವಾಗಿ ಆಧುನಿಕೋತ್ತರ ರಂಗಭೂಮಿಯಲ್ಲಿ ಬಹಳ ಪ್ರಬಲವಾದ ನಾಟಕಕಾರರಾಗಿ ಕಾಣಿಸ್ಕೊಂಡಿದ್ದು ಗಿರೀಶ್ ಕಾರ್ನಾಡ್. ಅವರ ಜಗತ್ತಿನ ನಂಬರ್ ಒನ್ ನಾಟಕಕಾರರಲ್ಲೊಬ್ಬರು ಅಂತ ಯಾಕೆ ಹೇಳ್ತೀನಿ ಅಂದರೆ ಅವ್ರ ನಾಟಕಗಳಾಗಿತ್ತು. ನನಗೆ ಲಂಕೇಶರು ಭಾಳ ಇಷ್ಟವಾದ ನಾಟಕಕಾರ, ತುಂಬ ಚಂದವಾಗಿ ಬರಿತಾ ಇದ್ದರು. ಅದೇ ಸಮಯದಲ್ಲಿ ಬಹಳ ಇನ್ನಷ್ಟು ಚೆನ್ನಾಗಿ ಟಿ ಪಿ ಕೈಲಾಸಮ್ಮು ಅಥವಾ ಬೇರೆ ಬೇರೆಯವರೆಲ್ಲ ಬರಿತಾ ಇದ್ದರು. ಅನೇಕ ಜನರು, ಅನಂತಮೂರ್ತಿಯವರ ಅನೇಕ ಕಥೆಗಳು ನಾಟಕವಾಯಿತು. ಅದರ ಭಾಳ ದೊಡ್ಡ ನಾಟಕಕಾರ ಅಂತ ಏನು ಹೆಸರುವಾಸಿ ಆದವರಲ್ಲ ಅವರು. ಕುವೆಂಪು ಅವರು ಅನೇಕ ನಾಟಕಗಳು ಬರೆದ್ರು, ಅದನ್ನು ಆಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಆದರೆ ಗಿರೀಶ್ ಕಾರ್ನಾಡ್ ಅಂಥವರು ಸಾಮಾನ್ಯ ಹಳ್ಳಿಯ ತಂಡಗಳು ಕೂಡ ಅವರ ನಾಟಕವನ್ನು ಆಡಬಹುದಾಗಿತ್ತು. ಯಾಕೆ ಅಂದರೆ ಅವರು ಜಾನಪದದಿಂದ ತೆಗೆದುಕೊಂಡಂಥ ವಸ್ತುಗಳನ್ನು ಆರಿಸ್ಕೊಂಡ್ರೆ ನಾಗಮಂಡಲ ಮಾಡ್ತಾಯಿದ್ರು. ಮೇನ್ ನೋಟಕ್ಕೆ ನಾಗಮಂಡಲ ಒಂದು ಜಾನಪದ ಕತೆ, ಎ ಕೆ ರಾಮರಾಜಮ್ ಅವ್ರು ಹೇಳಿದ ಕತೆ. ಆದರೆ ಅದನ್ನು ವಿಚಾರ ಮಾಡ್ತಾ ಮಾಡ್ತಾ ಹೋಗ್ತಿದ್ದಂಗೆ ಅದರಲ್ಲಿ ಬರುವಂತಹ ವಿಮುಖ ವ್ಯಕ್ತಿತ್ವ ಉಳುವಂಥ ಅದು ಕಪ್ಪಣ್ಣ ಆಗಲಿ ಅಥವಾ ಅವನು ನಾಗಪ್ಪ ಆಗಲಿ, ಅವರ ಚರ್ಚೆಯನ್ನು ಒಂದೇ ವ್ಯಕ್ತಿಯಲ್ಲಿರುವಂಥ ಪ್ಯಾರಾಡಾಕ್ಸಸ್ಗಳನ್ನ, ದ್ವಂದ್ವಗಳನ್ನು ಎಷ್ಟು ಚೆನ್ನಾಗಿ ಮಂಡಿಸ್ಬೋದು ಅಂತ ಹೇಳ್ತಾ ಇದ್ದರೆ, ಸಮಕಾಲೀನ ರಂಗಭೂಮಿನಲ್ಲಿ ನಮ್ಮ ವಸ್ತುಸ್ತಿನಲ್ಲಿ ಅವತ್ತು ಏನೇನು ಅನ್ಯಾಯಗಳಾಗ್ತಾ ಇದೆ, ಒಂದು ಹೆಣ್ಣಿಗೆ ಯಾವ ಥರ ಅವಳ ಬೆಚ್ಚಿ ಬೀಳಿಸುವಂಥ ಪ್ರಸಂಗಗಳು ನಡೀತಾ ಇದೆ ಅನ್ನೋದು ರಾಣಿ ಪಾತ್ರದ ಮೂಲಕ ಹೇಳ್ಕೊ ಹೋಗ್ತಾರೆ. ಮತ್ತು ಕುರುಡವ್ವ ಮತ್ತು ಕಪ್ಪಣ್ಣ, ನಮ್ಮಮ್ಮ ಬಿ ಜಯಶ್ರೀ ಅವರು ಮಾಡಿದ ಪಾತ್ರ ಇತ್ತಲ್ಲ, ಅವ್ರನ್ನ ಎತ್ಕೊಂಡವನು ಒಬ್ಬ ಪೆದ್ದ, ಒಬ್ಬ ಹುಂಬ, ಆದರೆ ಅವನಿಗೆ ಒಳಗಣ್ಣಿದೆ. ಆದರೆ ಕುರುಡವನಿಗೆ ಇರಬೇಕಾದಂಥ ಕಣ್ಣಿಲ್ಲ ಆಕೆಗೆ, ಆದರೆ ಆಕೆಗೆ ಒಳಗಣ್ಣಿದೆ. ಇವನಿಗೆ ಹೊರಗಡೆ ಗಣ್ಣಿದೆ, ಆದರೆ ಇವನು ಒಳಗಣ್ಣಿಲ್ಲ. ಇವೆರಡು ನಡುವಿನ ಸಂಘರ್ಷವನ್ನು ಬಹಳ ಚೆನ್ನಾಗಿ ಹೇಳ್ತಾ ಒಂದು ಬೇರಿನ ಮೂಲಕ, ಒಂದು ನಾಗಪ್ಪ ಅನ್ನುವ ಪ್ರತಿಮೆಯ ಮೂಲಕ, ನಾಗರಹಾವಿನ ಮೂಲಕ ಕಾಮಕ್ಕೆ ಸಂಬಂಧಿತವಾದಂಥ ವಿಷಯಗಳು ಎಷ್ಟು ಸೂಕ್ಷ್ಮವಾಗಿರ್ತವೆ, ಯಾರ ಬದುಕನ್ನು ಗೇಲಿ ಮಾಡಬೇಡಿ, ಅಸಹ್ಯ ಮಾಡಬೇಡಿ ಅನ್ನೋದನ್ನ ತುಂಬ ಚಂದವಾಗಿ ಹೇಳ್ತಾ ಹೋಗ್ತಾರೆ. ಅದರ ಮೂಲಕ ಬೇರೆ ಬೇರೆ ಅರ್ಥಪೂರ್ಣವಾದಂಥ ಹೆಣ್ಣಿನ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ, ಅಭಿವ್ಯಕ್ತಿ ಬಗ್ಗೆ, ಮನುಷ್ಯ ಬದುಕಬೇಕಾದ ರೀತಿ ಬಗ್ಗೆ ನಾಗಮಂಡಲದಲ್ಲಿ ಶುರು ಮಾಡಿದ್ರೆ, ಆಮೇಲೆ ಅಂಜು ಮಲ್ಲಿಕೆಯಲ್ಲಿ ಇನ್ನೂ ಮುಂದುವರೆದು ಭಯ ಬೀಳಿಸುವಂಥ ಅಣ್ಣ ತಂಗಿ ಸಂಬಂಧಗಳೆಲ್ಲ ಶುರುವಾಗ್ಬಿಡುತ್ತೆ, ಅಕ್ಕ ತಮ್ಮಂದೆಲ್ಲ ಏನೇನೇನೋ ಶುರುವಾಗ್ಬಿಡುತ್ತೆ. ಆಮೇಲೆ ಟಿಪ್ಪುವಿನ ಕನಸುಗಳಿಗೆ ಬಂದರೆ, ಕನಸುಗಳ ವಿಚಾರದಲ್ಲಿ ಟಿಪ್ಪು ಅಂತ ಇವತ್ತು ಅತ್ಯಂತ ವಿವಾದಾಸ್ಪದ ಮನುಷ್ಯ, ಅವನ್ನ ಹೇಗೆ ಮಾಡ್ಬೋದು ಅಂತ ಮಂಡಿಸ್ತಾರೆ. ಆಮೇಲೆ ಅವರು ಯಯಾತಿ ನಾಟಕ ಅಂತೂ ಅವರ ಸರ್ವೋತ್ಕೃಷ್ಟ ಕೃತಿಗಳಲ್ಲಿ ಒಂದು. ಎಷ್ಟು ಚಂದವಾಗಿ ಮಾತುಗಳನ್ನ ಬರೀತಾರೆ, ಎಷ್ಟು ಚೆನ್ನಾಗಿ ಕನಸುಗಳನ್ನ ಹೇಳ್ತಾರೆ. ಅವು ಬಹಳ ಅತ್ಯದ್ಭುತವಾದಂಥ ಅವರ ರಂಗಕೃತಿಗಳಲ್ಲಿ 12ನೇ ಶತಮಾನದಲ್ಲಿ ಎಂಥ ದೊಡ್ಡ ಹೋರಾಟ ನಡೆಯುತ್ತೆ ವಚನ ಸಾಹಿತ್ಯದ ಟೈಮಲ್ಲಿ. ಬಸವಣ್ಣಗಿಂತ ದೊಡ್ಡ ಸೋಷಿಯಲಿಸ್ಟ್ ತಲೆದಂಡವನ್ನ ನೆನಪು ಮಾಡ್ತಾ ಇದ್ದೀರಿ. ತಲೆದಂಡದ ಆ ಅಮೋಘ ಅಭಿನಯ ಅನೇಕ ತಂಡಗಳು ಮಾಡಿದ್ದಾವೆ, ಎಲ್ಲ ತಂಡಗಳಲ್ಲೂ ಕೂಡ ತಲೆದಂಡ ಅಷ್ಟೇ ಅದ್ಭುತವಾಗಿ ಹೊಮ್ಮಿ ಬಂದಿರತಕ್ಕಂಥದ್ದು. ರಾಜಕೀಯದ ಬಗ್ಗೆ ಮಾತನಾಡ್ತಾ ಇರುವಾಗ ಸೃಜನಶೀಲತೆ ಅಂತಂದ್ರೆ ಅದು ರಾಜಕೀಯವನ್ನ ಮಾತಾಡುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಬಂದಾಗ, ತಲೆದಂಡ ಬಹಳ ಚೆನ್ನಾಗಿ ಈ ರಾಜಕೀಯ ದ್ವಂದ್ವವನ್ನ, ರಾಜಕೀಯ ಸಂಘರ್ಷವನ್ನ, ಧರ್ಮ ಮತ್ತು ರಾಜಕೀಯದ ನಡುವಿನ ಆ ಒಂದು ಸಂಬಂಧ ಯಾವ ರೀತಿಯಲ್ಲಿ ಇರಬೇಕು, ಇದೆ ಅದರೊಳಗಿನ ಸಂಘರ್ಷ ಏನು, ಇದೆಲ್ಲವನ್ನ ಹೇಳುತ್ತಾ ಅದನ್ನ ಹೇಗೆ ನೋಡಕ್ ಬಯಸ್ತೀರಿ ಸರ್? ನೋಡಿ, 12ನೇ ಅದನ್ನೇ ನಿನ್ನ ಇವತ್ತು ಹೇಳ್ತೀವಿ ನಾವು. ಇವತ್ತು ಮುಖ್ಯಮಂತ್ರಿ ಅವ್ರ ಮಗ ಅಧಿಕಾರ ಮಾಡೋದು, ಜಗಳ ಮಾಡೋದು, ಇದೆಲ್ಲ ತಮಾಷೆ ಮಾತಾಡ್ತೀವಲ್ಲ. ಆದರೆ 12ನೇ ಶತಮಾನದಲ್ಲೇ ಸೋವಿದೇವನ ಬಗ್ಗೆ ಬಿಜ್ಜಳಂದು ಅವರಿಬ್ಬರ ನಡುವಿನ ಸಂಘರ್ಷವನ್ನು ಹೇಳ್ತಾನೆ. ದಾಮೋದರ ಭಟ್ಟ ಪಾತ್ರ ಕ್ರಿಯೇಟ್ ಮಾಡ್ತಾನೆ. ಅಂದರೆ ದಾಮೋದರ ಭಟ್ಟನಂಥ ಪಾತ್ರ ಇವತ್ತಿಗೂ ಬದುಕಿದೆ, ಸೋವಿದೇವನಂಥ ಪಾತ್ರ ಇವತ್ತು ಬದುಕಿದೆ, ಇವತ್ತು ಬಿಜ್ಜಳನಂಥ ರಾಜ ಇದ್ದಾರೆ, ತನ್ನ ಮಗನಿಗಾಗಿ ಮಗನಿಗೋಸ್ಕರ ಎಲ್ಲ ಮಾಡ್ತೀನಿ ಕಣೆ ನಾನು ಅಂತ ಅವತ್ತೇ ಹೇಳ್ತಾರೆ ಕಾರ್ನಾಡರು. ಅಂದರೆ ಅದನ್ನು ಅವತ್ತಿನ ಪಾತ್ರವಾಗಿಸದೆ ಇವತ್ತಿನ ಪಾತ್ರವಾಗಿಸಿದ್ರು, ನಮ್ಮ ಕಣ್ಣು ಮುಂದೆ ಕಟ್ಟುವಾಕ್ ಮಾಡಿದ್ರು. ಅದು 30-40 ವರ್ಷದಿಂದ ಬರೆದ ನಾಟಕವಾದರೂ ಇವತ್ತು ಬರೆದಿದ್ದಾರೆ, ನೆನ್ನೆ ಎಲೆಕ್ಷನ್ ಟೈಮಲ್ಲಿ ಬರೆದ್ರೇನೋ ಅನ್ನೋಷ್ಟು ಪ್ರಸ್ತುತವಾಗಿದೆ. ಅದು ಒಬ್ಬ ಒಳ್ಳೆ ಗಟ್ಟಿ ನಾಟಕಕಾರನ ಲಕ್ಷಣ ಅಂತ. ಅಂದರೆ ಅದು ಸಾರ್ವತ್ರಿಕ ಸತ್ಯಗಳು ಸದಾ ಇರ್ತವೆ. ಅವರೆಲ್ಲ ನಾಟಕಗಳು
ಪದ್ಮಿನಿ ಹೇಳದ್ನಲ್ಲ ಇವತ್ತು ನೆನ್ನೆ ಕಂಡು ಹುಡುಗಿ ಅವಳು ಅನ್ನೋದ್ರ, ಯಾಕೆಂದ್ರೆ ತನಗೆ ಬುದ್ಧಿವಂತ ಗಂಡ ಬೇಕು ಅಥವಾ ಮಜಲ್ಸ್ ಇರುವಂತ ಗಂಡ ಬೇಕು, ತನಗೆ ಗಟ್ಟಿಮುಟ್ಟಾದ ಗಂಡ ಬೇಕು ಅಥವಾ ಅತ್ಯಂತ ವಿಚಾರವಂತ ಗಂಡ ಬೇಕು, ಯಾವ ಥರದ್ದು ಬೇಕು ಅನ್ನೋ ಒದ್ದಾಟಗಳೆಲ್ಲ ಇದೆಯಲ್ಲ ಅದನ್ನ ಇವತ್ತಿಗೆ ತಂದಿಡ್ತಾರೆ. ನಿತ್ತಿಲೆ ಅಂತ ಪಾತ್ರದ ಸೂಕ್ಷ್ಮತೆಗಳಿದೆಯಲ್ಲ ರೀ, ಯಾರು ಒಂದು ಹುಡುಗಿ ಅವರ ಅಗ್ನಿ ಮತ್ತು ಮಳೆ ನಾಟಕ ಓದಿದ್ರೆ ನಿತ್ತಿಲೆನ ಲೈಫಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಅನ್ಸುತ್ತೆ. ತುಗ್ಲಕ್ ನೋಡಿದ್ರೆ ನಾನು ಏ ಇಲ್ಲ ಅಜಮ್ ಮಾಡಬೇಕು, ಇಲ್ಲ ಬರ್ರಿ ಮಾಡಬೇಕು, ಇಲ್ಲ ಅಜೀಜ್ ಮಾಡಬೇಕು, ಇಲ್ಲ ತುಗ್ಲಕ್ ಪಾತ್ರ ಮಾಡಬೇಕು ಅನ್ಸುತ್ತೆ. ಹೇಗೆ ಒಂದು ಹ್ಯಾಮ್ಲೆಟ್ಟು, ಹೇಗೆ ಒಂದು ಮ್ಯಾಕ್ಬೆತ್ತು, ಹೇಗೆ ಒಂದು ಕಿಂಗ್ಲಿಯರ್ ಮಾಡಬೇಕು ಅನ್ಸುತ್ತೆ, ಹಾಗೆ ಇವರ ಪಾತ್ರಗಳನ್ನ ಮಾಡಬೇಕು ಅಂತ ಯಾಕೆ ಒಬ್ಬ ನಟನಿಗೆ ಪ್ರಚೋದನಕಾರಿಯಾಗಿದೆ ಅಂದರೆ ಅದರಲ್ಲಿರುವಂಥ ತೀವ್ರ ಗುಣಗಳು, ತೀವ್ರತೆಯ ಭಾವ ಅನುಭವಿಸೋಕ್ಕೆ ಒಬ್ಬ ನಟನಿಗೆ ಶಕ್ತವಾಗಿರುತ್ತೆ. ಅಭಿವ್ಯಕ್ತಗೊಳಿಸೋದಕ್ಕೆ ಅದರಲ್ಲಿ ಮೆಟೀರಿಯಲ್ಸ್ ಅಂತ ಏನು ಕಂಟೆಂಟ್ ಇದೆಯಲ್ಲ ಆ ಕಂಟೆಂಟ್ಗಳಿದೆ. ಅವರ ಎಲ್ಲ ನಾಟಕಗಳುವೆ ಬರೀ ನಾಟಕೀಯ ಗುಣಗಳನ್ನು ಉಳ್ಳವು ಮಾತ್ರ ಆಗಿರದೆ ಅದರಲ್ಲಿ ವಸ್ತು ವಿಷಯಗಳು ಜಾಗೃತವಾಗಿರೋದ್ರಿಂದ ಮತ್ತು ಸಮಕಾಲೀನ ಪ್ರಸ್ತುತ ವಿಷಯಗಳನ್ನು ಅಭಿವ್ಯಕ್ತಿಗೊಳಿಸ್ತಾ ಇದ್ರಿಂದ ಅವರ ನಾಟಕಗಳು ಶಕ್ತವಾಗಿದೆ ಅಂತ ನನಗೆ. ಇವತ್ತು ನಡೆಯುತ್ತೇವೆ ಎಲ್ಲದುವೆ, ಯಾವುದು ಸುಳ್ಳಲ್ಲ. ಔಟ್ಡೇಟೆಡ್ ಕಣ್ರಿ ಅವ್ರ ನಾಟಕ ಒಂದು ಅಂತ ಯಾವ್ದಾರು ಹೇಳಿ ನೀವು? ಅಂಜು ಮಲ್ಲಿಗೆ ಕೂಡ ಔಟ್ಡೇಟೆಡ್ ಅಲ್ಲ, ಹಿಟ್ಟಿನ ಹುಂಜೆ ಕೂಡ ಔಟ್ಡೇಟೆಡ್ ಅಲ್ಲ, ಅಗ್ನಿ ಮತ್ತು ಮಳೆ ಕೂಡ ಅದರಲ್ಲಿ ಬರುವಂತಹ ಸಂಘರ್ಷಗಳು ಗಂಡು ಹೆಣ್ಣು ನಡುವಿನ ಸಂಬಂಧಗಳು ಇವತ್ತು ನಡೀತಾ ಇದೆ ಅನ್ನೋಂಗಿದೆ. ಹಾಗಾಗಿ ಮತ್ತು ಇದು ರಂಗಭೂಮಿದಷ್ಟೇ ಅಲ್ಲ, ನಾನು ಹೇಳ್ತಾ ಇರೋದು ಕನ್ನಡ ಸಿನಿಮಾದಲ್ಲಿ ಜನಪರವಾದ ಸಿನಿಮಾ ಸಿಕ್ಕಾಪಟ್ಟೆ ಬರ್ತಾ ಇತ್ತು ಮೇಡಮ್. ಒಂದು ಕಾಲದಲ್ಲಿ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ತುಂಬ ಒಳ್ಳೆಯದು, ಪುಟ್ಟಣ ಕಣಗಾಲು ಭಾವನಾತ್ಮಕವಾದ ಸ್ತ್ರೀಪರವಾದಂಥ ಅನೇಕ ಚಿತ್ರಗಳನ್ನ ಮಾಡ್ತಾ ಇದ್ರು. ಆದರೆ ಆಧುನಿಕ ಸ್ಪರ್ಶ ಸಿಕ್ಕಿದ್ದು ಸಂಸ್ಕಾರದ ಟೈಮ್ನಲ್ಲೇ. ಕನ್ನಡದ ಅತ್ಯಂತ ಸರ್ವಶ್ರೇಷ್ಠವಾದಂತಹ ಒಂದು ಸಿನಿಮಾಗಳಲ್ಲಿ ಸಾಲಿಗೆ ಸೇರಬಹುದಾದದ್ದು ರಮೇಶ್ ಅವರೇ, ಸಂಸ್ಕಾರ ನೀವು ನೆನ್ಪು ಮಾಡಿಕೊಟ್ಟದ್ದು ಬಹಳ ಒಳ್ಳೇದಾಯ್ತು. ಅದೊಂದು ಮೈಲಿಗಲ್ಲಿನ ಸಿನಿಮಾ ಅಂತಾನೆ ಹೇಳಬೇಕು. ಸಂಸ್ಕಾರ ಬಂದ ನಂತರದಲ್ಲಿ ಅದು ಸಾಕಷ್ಟು ದೊಡ್ಡ ಪ್ರಭಾವವನ್ನು ಉಂಟು ಮಾಡಿತು. ಮೂಲತಃ ಆ ಒಂದು ಕೃತಿ, ಅನಂತಮೂರ್ತಿಯವರ ಕೃತಿ ಮತ್ತು ಅದರ ಸಿನಿಮಾ ರೂಪ ಎರಡೂ ಕೂಡ ಬಹಳ ವಿಶೇಷವಾಗಿ ಹೊರಬಂದವು. ಕಾರ್ನಾಡರು ಅಭಿನಯ ಮತ್ತು ಕಾಸರವಳ್ಳಿಯವರ ನಿರ್ದೇಶನ, ಅದೆಲ್ಲವೂ ಕೂಡ ಒಂದು ವಿಶಿಷ್ಟವಾದ ಕಾಂಬಿನೇಷನ್ ಅನ್ನು ಕನ್ನಡಿಗರಿಗೆ ಕೊಡ್ತು, ಒಂದು ಹೊಸ ರುಚಿಯನ್ನು ಕನ್ನಡಿಗರಿಗೆ ಕೊಡ್ತು. ಒಬ್ಬ ಸಾಹಿತ್ಯ ಕೃತಿಯನ್ನು ಕೊಟ್ಟಂತಹ ನಾಟಕಕಾರನಾಗಲಿ ಅಥವಾ ಸಾಮಾಜಿಕ ಬದುಕಿನಲ್ಲಿದ್ದಂಥವನಾಗಲಿ, ಅವನ ಸಂವೇದನಾಶೀಲತೆಯ ಎಲ್ಲ ಮಗ್ಗಲುಗಳನ್ನು ಎಲ್ಲ ವರ್ಗದ ಜನ ಎಲ್ಲ ಕಾಲಘಟ್ಟದಲ್ಲೂ ಗೌರವಿಸ್ತಾರೆ ಅಂತೇನಿಲ್ಲ. ಹಾಗಾಗಿ ಈ ಬದಲಾದ ಕಾಲಘಟ್ಟದಲ್ಲಿ ತುಂಬ ಜನಕ್ಕೆ ಸಾಹಿತ್ಯದ ನೆಲೆಗಟ್ಟೇ ಇಲ್ಲದಿರುವುದರಿಂದ, ಕನ್ನಡದ ಬೇರಿನ ಪರಿಕಲ್ಪನೆ ಇಲ್ಲದಿರುವುದರಿಂದ, ಸುಮ್ಮನೆ ಆಕಾಶಕ್ಕೆ ಜಿಗಿಯುವ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಈ ಥರದ ತಾಪತ್ರಯಗಳಾಗ್ತವೆ, ಈ ಥರದ ಎಡವಟ್ಟುಗಳಾಗ್ತದೆ, ಈ ಥರದ ಗೊಂದಲಗಳಾಗ್ತದೆ. ಯಾಕೆಂದರೆ ಓದಿಕೊಂಡವರೇ ಎಲ್ಲ ಕಡೆಯೂ ಸಿಗ್ತಾರೆ ಅಂತೇನಿಲ್ಲ. ಯಾಕೆಂದರೆ ಆಮೇಲೆ ಅವರ ಓದಿನ ಪರಿವೆ ಕೂಡ, ಆಮೇಲೆ ಓದಿನ ಚೌಕಟ್ಟು ಕೂಡ ಬಹಳ ಮಿತಿಯಲ್ಲಿರ್ತದೆ. ಅವರಿಗೆ ಕೊಡುತ್ತಿರುವ ಜ್ಞಾನದ ರೀತಿ ಕೂಡ ಬಹಳ ಕಮ್ಮಿ ಇರ್ತದೆ. ಹಾಗಾಗಿ ಇವತ್ತಿನ ಯುವಕ ಯುವತಿಯರಿಗೆ, ಇವತ್ತು ಓಡ್ತಾ ಇರೋವಂಥ ಕಾಲಘಟ್ಟಕ್ಕೆ, ಇವತ್ತು ಜಗತ್ತು ಚಲಿಸ್ತಾ ಇರೋ ಧಾವಂತಕ್ಕೆ ಅನೇಕ ಸೂಕ್ಷ್ಮತಿಗಳ ಒಳ್ಳೆಯ ಗ್ರಹಿಕೆಗಳ ಪಾಠಗಳು ತಪ್ಪಿ ಹೋಗುವಂಥ ಅವಕಾಶ ಆಗ್ತದೆ. ಅವರನ್ನು ನಾವು ಯೋಚನೆ ಮಾಡ್ತಾ ಇರೋ ರೀತಿಯೇ ತಪ್ಪಾಗ್ತದೆ. ಒಳ್ಳೆಯ ನಾಟಕಗಳ ಕಾಲ ಇದಲ್ಲ ಅಂತ ಹೇಳೋಕ್ಕಾಗಲ್ಲ, ಒಳ್ಳೆಯ ನಾಟಕಗಳು ಬರ್ತಾ ಇದೆ. ಆದರೆ ಒಳ್ಳೆಯ ನಾಟಕಕಾರರ ಜೊತೆಗೆ ಒಳ್ಳೆಯ ರಂಗಕರ್ಮಿಗಳು, ಒಳ್ಳೆಯ ನಿರ್ದೇಶಕರು ಮತ್ತು ಒಳ್ಳೆಯ ತಂತ್ರಜ್ಞರು ಎಲ್ಲರೂ ಕೂಡ ಒಟ್ಟಾಗಿ ಕಟ್ಟುವ ಸಾಮಾಜಿಕ ಮೌಲ್ಯಗಳನ್ನು ಪ್ರತಿಪಾದಿಸುವ ಮತ್ತು ಅದರಲ್ಲಿ ಸೂಕ್ಷ್ಮತೆಗಳನ್ನು ಕಂಡುಹಿಡಿಯುವಂತಹ ಗುಣಗಳನ್ನು ನಾವು ಅಳವಡಿಸ್ತಾ ಇದ್ದೀವ, ಅದು ಸಾಧ್ಯ ಆಗ್ತಾ ಇದೆಯಾ, ಅದರಲ್ಲಿ ಯಶಸ್ಸು ತಂದು ಕೊಡ್ತಾ ಇದೆಯಾ ಅಂತಂದರೆ ನಮ್ಮ ಬದುಕು ಹಾಳಾಗ್ತಾ ಇದೆ. ಹಾಗಾಗಿ ನಮ್ಮ ಎಲ್ಲ ಸಾಹಿತ್ಯದ ಕೋನಗಳು, ನಮ್ಮ ಎಲ್ಲ ಬದುಕಿನ ಇತರ ಮಗ್ಗುಲುಗಳು ಹಾಳಾಗ್ತಾ ಇದೆ ಅಂತ ಅನ್ಸ್ಬಿಡ್ತದೆ. ನಾವು ಯಾವತ್ತು ದುಡ್ಡಿನ ಬೆನ್ನು ಹತ್ತಿನೇ ಹೋಗ್ತೀವಲ್ಲ ಅವಾಗ ತೊಂದರೆ. ನೀವು ದುಡ್ಡು ಮತ್ತು ಕಲಾತ್ಮಕತೆ, ದುಡ್ಡು ಮತ್ತು ಮಾನವೀಯತೆ, ದುಡ್ಡಿನ ಒಂದು ಪ್ಯಾರಲ್ ಇಟ್ಕೊಂಡು ಪಕ್ಕದಲ್ಲಿ ಅನೇಕ ವಿಷಯಗಳನ್ನು ಜೋಡಿಸ್ತಾ ಹೋದರೆ ಒಳ್ಳೆ ಕೆಲಸಗಳಾಗ್ತವೆ. ಹಾಗೆ ಗಮನಿಸಿದಾಗ ಮಾತ್ರ ತುಂಬ ಒಳ್ಳೊಳ್ಳೆಯ ಜನಗಳ ಗುಣ, ಮೌಲ್ಯ, ಪ್ರೀತಿ, ಅಂತಃಕರಣ ಇವೆಲ್ಲ ಅರ್ಥ ಆಗ್ತವೆ. ಇದಾದ್ರೆ ಖಂಡಿತ ಇದು ಕೈಗೆ ಸಿಗೋದಿಲ್ಲ ಅಂತ ನನಗೆ ಬರವಾದ ನಂಬಿಕೆ. ಕಾರ್ನಾಡರನ್ನ ಅರ್ಥ ಮಾಡ್ಕೊಳ್ಳೋಕೆ ಅವರ ಕೃತಿಗಳನ್ನು ಓದಿ ಅರ್ಥ ಮಾಡ್ಕೋಬೇಕು. ಅವರ ಮೇಲ್ಮಟ್ಟದ ಜೀವನದ ನಡವಳಿಕೆ ನೋಡಿಕೊಂಡು ಹಗುರವಾಗಿ ತೊಗೊಳಕ್ಕೆ ಬರಲ್ಲ. ಅವ್ರ ಎತ್ತರ, ಅವರ ಸೌಂದರ್ಯ ಪ್ರಜ್ಞೆ, ಅವ್ರು ಚಂದವಾಗಿರೋದು, ಅವ್ರು ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದು ಮಾತ್ರ ಅಲ್ಲ, ಅವರು ಒಳಗೆ ಬದುಕಿದಂತಹ ಒಬ್ಬ ಭಾರತೀಯ ಇದರನ್ನ, ಅವರ ಒಳಗೆ ಬದುಕಿದಂತಹ ಒಬ್ಬ ಹಿಂದೂ ಇದನ್ನಲ್ಲ, ಅವರ ಒಳಗೆ ಬದುಕಿದಂತಹ ಒಬ್ಬ ನಾಟಕಕಾರ ಇದನ್ನಲ್ಲ, ಆ ನಾಟಕಕಾರ ಕೊಡುವಂತಹ ಮೌಲ್ಯಗಳು, ಚರ್ಚೆಗಳು, ವಿಶ್ಲೇಷಣೆ, ಅದು ಬಹಳ ಮುಖ್ಯ ಆಗ್ತದೆ. ಅದನ್ನು ಗ್ರಹಿಸುವಲ್ಲಿ ಈಚಿನ ತಲೆಮಾರು ಒಂದಷ್ಟು ಸೋತಿರಬಹುದು ಅಥವಾ ಗ್ರಹಿಸೋಕ್ಕಾಗದೆ ಹೋಗ್ತಿರ್ಬೋದು ಅಥವಾ ಅತಿಯಾಗಿ ಗ್ರಹಿಸಿದ್ದೇವೆ ಅನ್ನುವ ಭ್ರಮೆಯೂ ಇದ್ದಿರಬಹುದು. ಇದೆಲ್ಲದಕ್ಕೂ ಕಾರಣವಾದಂಥ ವಿನಯ ಇಲ್ಲದಿರುವ ಕ್ರಿಯೆ ಕೂಡ ಇರಬಹುದು. ನಮಗೆ ಆ ವಿನಯ ಬಂದಾಗ ಇವರೆಲ್ಲರನ್ನು ಗಮನಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆದರೆ ನಮ್ಮ ತಲೆಮಾರಿಗೆ ಸಿದ್ಧಲಿಂಗಪಟ್ಟಣ ಶೆಟ್ಟಿ ಅಂತವರಾಗಲಿ, ಕೆ ವಿ ಸುಬ್ಬಣ್ಣ ಆಗಲಿ, ಅಥವಾ ಜಿ ಬಿ ಜೋಶಿಯವರಾಗಲಿ, ಅಥವಾ ಒಟ್ಟು ಮನೋಹರ ಗ್ರಂಥಿ ಅಟ್ಟವಾಗಲಿ, ಅವರು ತೋರಿಸಿಕೊಟ್ಟ ದಾರಿ ಒಂದು ದೊಡ್ಡ ದಾರಿ. ಅದು ನಮಗೆಲ್ಲ ಕಾಲಕ್ಕೂ ನಾವು ತುಂಬ ಗೌರವಿಸಬೇಕಾಗುತ್ತೆ ಮತ್ತು ಆ ಕಾಲದಲ್ಲಿ ಗಮನಿಸಬೇಕಾದಂಥ ಅನೇಕ ವಿಷಯಗಳನ್ನು ಇವತ್ತು ಪ್ರಸ್ತುತ ಸ್ಥಿತಿಗೆ ತರಬೇಕಾದಂಥ ಸ್ಥಿತಿ ನಮಗೆ ಮಾಡ್ತಾ ಇಲ್ಲ. ನಾವು ತಪ್ಪಾಗಿ ಯೋಚಿಸ್ತಾ ಇದ್ದೀವಿ. ನಮ್ಮ ನಮ್ಮ ಶಿಕ್ಷಣ ಪದ್ಧತಿಯಲ್ಲೇ, ನಾವು ಜಗತ್ತನ್ನು ನೋಡೋ ಪದ್ಧತಿಯಲ್ಲೇ ತಪ್ಪಾಗ್ತಾ ಇದೆ.
ಓಟದಲ್ಲಿದ್ದೇವೆ, ನಾವು ಧಾವಂತದಲ್ಲಿದ್ದೇವೆ, ನಾವು ಆತರದಲ್ಲಿದ್ದೇವೆ. ನಾವು ಬೇಗ ಬೇಗ ಮನೆ, ಬೇಗ ಬೇಗ ಸೈಟು, ಬೇಗ ಬೇಗ ಫ್ಲಾಟ್, ಬೇಗ ಬೇಗ ಇದು, ಬೇಗ ಬೇಗ ದುಡ್ಡು, ಮತ್ತು ಬೇಗ ಬೇಗ ಸಾವು. ಆದರೆ ಈ ಧಾವಂತ ಒಂದು ದಿನ ಮತ್ತೆ ಒಂದಷ್ಟು ಒಳ್ಳೇದಾಗ್ಬೋದೇನೋ, ಅದಕ್ಕೆ ಒಂದಷ್ಟು ಕಾಲ ತೆಗೆದುಕೊಳ್ಳುತ್ತದೆ ಅಂತ ನನ್ನ ನಂಬಿಕೆ. ನಮಸ್ಕಾರ.